ನಾಳೆ ಮಂಗಳವಾರದ ದಿನ ಏಪ್ರಿಲ್ 13ನೆಯ ತಾರೀಕು ವಿಶೇಷವಾದಂತಹ ಯುಗಾದಿ ಹಬ್ಬ ಬಂದಿದೆ. ನಾಳೆ ಮನೆಯಲ್ಲಿ ದೇವರಿಗೆ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು, ಯಾವ ಒಂದು ಫಲಪುಷ್ಪವನ್ನು ದೇವರಿಗೆ ಅರ್ಪಿಸಬೇಕು, ದೇವರ ಮುಂದೆ ಯಾವ ಒಂದು ವಸ್ತುವನ್ನು ಇಡಲೇಬೇಕು, ಯಾವ ಒಂದು ಮಂತ್ರವನ್ನು ಜಪಿಸಬೇಕು, ಪೂಜೆಯನ್ನು ಯಾವ ಒಂದು ಸಮಯದ ಒಳಗೆ ಮಾಡಿ ಮುಗಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ, ನೀವೇ ನಮ್ಮ ದೇಗುಲ ದರ್ಶನ ಕರ್ನಾಟಕ ಹಾಗೂ ಡಿವೈನ್ ಮೀಡಿಯಾ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಯುಗಾದಿಯನ್ನು ಬ್ರಹ್ಮಾಂಡದ ಸೃಷ್ಟಿಯ ಮೊದಲ ದಿನ ಅಂತ ನಂಬಲಾಗುತ್ತೆ. ಹಿಂದೂಗಳ ಹೊಸ ವರ್ಷ ಆರಂಭವೂ ಕೂಡ ಆಗಿದೆ. ಬ್ರಹ್ಮದೇವನು ಮೊಟ್ಟ ಮೊದಲಿಗೆ ಸೃಷ್ಟಿಯ ಕಾರ್ಯವನ್ನು ಆರಂಭಿಸಿದ ದಿನ ಯುಗಾದಿ ದಿನ ಆಗಿದೆ. ಆದ್ದರಿಂದ ಯುಗಾದಿ ಅಂದರೆ ಯುಗದ ಆದಿ ಅಂತ ಕರೆಯಲಾಗುತ್ತೆ. ಯುಗಾದಿ ಪರ್ವ ದಿನ ಬ್ರಹ್ಮದೇವನ ಸಂಕಲ್ಪವನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಮಾಡಿಕೊಳ್ಳಬೇಕಾಗುತ್ತೆ. ನಾಳೆ ವಿಶೇಷವಾಗಿ ಬೆಳಿಗ್ಗೆನೇ ಇದು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಎದ್ದು ಮನೆಯ ಪ್ರತಿ ಸದಸ್ಯರು ಎಣ್ಣೆ ಸ್ನಾನವನ್ನು ಮಾಡಿಕೊಳ್ಬೇಕು. ವಿಶೇಷವಾಗಿ ಹೊಸ ವಸ್ತ್ರಗಳನ್ನು ಧರಿಸ್ಕೊಂಡು ಮನೆಯನ್ನು ಅಲಂಕರಿಸಬೇಕಾಗುತ್ತೆ. ಬೇವು ಬೆಲ್ಲವನ್ನು ತಿಂದು ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು. ನಾಳೆ ಯಾವ ರೀತಿಯಾಗಿ ಸರಳವಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು ಅನ್ನೋದಾದರೆ ಮನೆಯಲ್ಲಿ ಗಣಪತಿ, ಲಕ್ಷ್ಮೀ ದೇವಿ, ಸರಸ್ವತಿ ದೇವಿ ಹಾಗೂ ಶ್ರೀ ಮಹಾವಿಷ್ಣು ದೇವರಿಗೆ ಬಿಳಿ ಬಣ್ಣದ ಹೂವುಗಳಿಂದ ಅಥವಾ ಹಳದಿ ಬಣ್ಣದ ಹೂವುಗಳಿಂದ ಅಲಂಕಾರವನ್ನು ಮಾಡಿಕೊಳ್ಬೇಕು. ಮಲ್ಲಿಗೆ ಹೂವನ್ನು ಲಕ್ಷ್ಮೀ ದೇವಿಗೆ ನಾಳೆ ದಿನ ಅರ್ಪಿಸಿದ್ದೆ ಆದಲ್ಲಿ ವಿಶೇಷವಾದ ಫಲಗಳು ಪ್ರಾಪ್ತಿಯಾಗುತ್ತೆ. ಗಣಪತಿ, ಲಕ್ಷ್ಮೀ ದೇವಿ ಹಾಗೂ ಸರಸ್ವತಿ ದೇವಿ ಮೂರೂ ದೇವರು ಕೂಡ ಒಟ್ಟಿಗೆ ಇರತಕ್ಕಂತಹ ಚಿತ್ರಪಟಕ್ಕೆ ನಾಳೆಯ ದಿನ ಅರಿಶಿಣ ಹಾಗೂ ಕುಂಕುಮದ ಬೊಟ್ಟನ್ನು ಇಟ್ಟು ಮಲ್ಲಿಗೆಯ ಹೂವಿನಿಂದ ಅಲಂಕಾರವನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಂಡಿದ್ದೆ ಆದಲ್ಲಿ ವರ್ಷಪೂರ್ತಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಸದಸ್ಯರು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಕಾರ್ಯಸಿದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ, ಅಖಂಡ ಯಶಸ್ಸು ಪ್ರಾಪ್ತಿಯಾಗುತ್ತೆ. ನಾಳೆಯ ದಿನ ಮನೆಯಲ್ಲಿ ದೇವರಿಗೆ ಪೂಜೆಯನ್ನು ಮಾಡಬೇಕಾದ್ರೆ ತಪ್ಪದೇ ಈ ಒಂದು ವಸ್ತುವನ್ನು ಇಡಲೇಬೇಕಾಗುತ್ತೆ. ಆ ವಸ್ತು ಯಾವುದು ಅನ್ನೋದಾದರೆ ದವನ. ದವನ ಅಂದರೆ ಮುರುಘ ಅಂತ ಕೂಡ ಕರಿತೀವಿ, ಮರುಘ ಅಂತ ಕೂಡ ಕರಿತೀವಿ. ಆ ಒಂದು ವಸ್ತುವನ್ನು ನೀವು ನಾಳೆಯ ದಿನ ವಿಶೇಷವಾಗಿ ದೇವರಿಗೆ ಅರ್ಪಿಸಿದ್ದೆ ಆದಲ್ಲಿ ಯುಗಾದಿಯ ಸಂಪೂರ್ಣ ಪೂಜಾಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ದೇವರಿಗೆ ಸಿಹಿ ನೈವೇದ್ಯವನ್ನು ಇಟ್ಟು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ರಸಾಯನ ಮಾಡೋದಾಗಿರ್ಬೋದು, ಬೆಲ್ಲದನ್ನವನ್ನು ಮಾಡೋದಾಗಿರ್ಬೋದು, ಪಾಯಸವನ್ನು ಮಾಡೋದಾಗಿರ್ಬೋದು, ಒಬ್ಬಟ್ಟನ್ನು ಮಾಡೋದಾಗಿರ್ಬೋದು ಮಾಡಿದ್ರೆ ವಿಶೇಷವಾದ ಫಲಗಳು ಪ್ರಾಪ್ತಿಯಾಗುತ್ತೆ. ಯಾವ ನೈವೇದ್ಯವನ್ನು ಇಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದಾದರೆ ಕೊನೆಯ ಪಕ್ಷ ಬೆಲ್ಲವನ್ನಾದರೂ ಇಟ್ಟು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ನಾಳೆಯ ದಿನ ಬೇವು ಬೆಲ್ಲವನ್ನು ಇಟ್ಟು ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು. ನಾಳೆ ಪೂಜೆಯನ್ನು ಮಾಡಿಕೊಳ್ಬೇಕಾದ್ರೆ ಒಂದು ಬಾರಿಯಾದರೂ ಕೂಡ ಈ ಒಂದು ವಿಶೇಷವಾದಂತಹ ಬ್ರಹ್ಮದೇವನ ಮಂತ್ರವನ್ನು ಜಪಿಸಿದ್ದೆ ಆದಲ್ಲಿ ಅಖಂಡ ಪುಣ್ಯಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಆಯಸ್ಸು, ಆರೋಗ್ಯ ಅನ್ನೋದು ವೃದ್ಧಿಯಾಗುತ್ತೆ. ಮೊದಲು ಈ ಒಂದು ಮಂತ್ರವನ್ನು ಒಂದು ಪುಸ್ತಕದ ಮೇಲೆ ವಿಶೇಷವಾಗಿ ಬರೆದಿಟ್ಕೊಳ್ಳಿ. ಈ ಮಂತ್ರ ಹೀಗಿದೆ: ಓಂ ನಮೋ ಬ್ರಹ್ಮಣೇ ತುಭ್ಯಂ ಕಾಮಾಯ ಚ ಮಹಾತ್ಮನೇ ನಮಸ್ತೆಸ್ತು ನಿಮೇಶಾಯ ತ್ರುಟಯೇ ಚ ಮಹಾತ್ಮನೇ ನಮಸ್ತೆ ಬಹುರೂಪಾಯ ವಿಷ್ಣವೇ ಪರಮಾತ್ಮನೇ. ಮತ್ತೊಮ್ಮೆ ಹೇಳ್ತೀವಿ ಕೇಳಿ: ಓಂ ನಮೋ ಬ್ರಹ್ಮಣೇ ತುಭ್ಯಂ ಕಾಮಾಯ ಚ ಮಹಾತ್ಮನೇ ನಮಸ್ತೆಸ್ತು ನಿಮೇಶಾಯ ತ್ರುಟಯೇ ಚ ಮಹಾತ್ಮನೇ ನಮಸ್ತೆ ಬಹುರೂಪಾಯ ವಿಷ್ಣವೇ ಪರಮಾತ್ಮನೇ. ಈ ಒಂದು ಬ್ರಹ್ಮದೇವನಿಗೆ ಸಂಬಂಧಪಟ್ಟಂತಹ ಶಕ್ತಿಶಾಲಿಯಾದಂತಹ ವಿಶೇಷವಾದಂತಹ ಮಂತ್ರವನ್ನು ನಾಳೆಯ ದಿನ ಪೂಜೆ ಮಾಡಬೇಕಾದರೆ ಅಥವಾ ಪೂಜೆಯೆಲ್ಲ ಮುಗಿದ ನಂತರ ಒಂದೇ ಒಂದು ಬಾರಿ ಪಠಿಸಿದರೆ ಸಾಕು, ವಿಶೇಷವಾದ ಫಲಗಳು ಪ್ರಾಪ್ತಿಯಾಗುತ್ತೆ. ಮನೆಯಲ್ಲಿ ಸುಖಶಾಂತಿ ನೆಮ್ಮದಿ ಅನ್ನೋದು ನಿಲ್ಲಿಸುತ್ತೆ. ಇನ್ನು ನಾಳೆ ಎಷ್ಟು ಗಂಟೆಯ ಒಳಗಾಗಿ ಪೂಜೆಯನ್ನು ಮಾಡಿ ಮುಗಿಸ್ಬೇಕು ಅನ್ನೋದಾದರೆ ಸಾಧ್ಯವಾದರೆ ಬೆಳಗಿನ ಜಾವವೇ ಪೂಜೆಯನ್ನು ಮಾಡಿ ಮುಗಿಸೋದಕ್ಕೆ ಪ್ರಯತ್ನವನ್ನು ಮಾಡಬೇಕು, ಇಲ್ಲ 10:16 ಒಳಗಾಗಿ ಪೂಜೆಯನ್ನು ಮಾಡಿ ಮುಗಿಸ್ಬೇಕು. ಕೊನೆಯ ಪಕ್ಷ 10:30 ನೀವು ಪೂಜೆಯನ್ನು ಮಾಡಿ ಮುಗಿಸಿದ್ರೆ ವಿಶೇಷವಾದ ಫಲಗಳು ಪ್ರಾಪ್ತಿಯಾಗುತ್ತೆ. ನಾಳೆ ಮನೆಯ ಸದಸ್ಯರು ತಪ್ಪದೇ ಈ ಒಂದು ಚಿಕ್ಕ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ. ಮನೆಯಲ್ಲಿ ಇರ್ತಕ್ಕಂತಹ ಹಿರಿಯರ ಕಾಲಿಗೆ ಬಿದ್ದು ಅವರ ಪಾದಕ್ಕೆ ನಮಸ್ಕಾರವನ್ನು ಮಾಡಿಕೊಂಡು ವಿಶೇಷವಾಗಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಮನೆಯ ಹತ್ತಿರ ಇರತಕ್ಕಂತಹ ದೇಗುಲಗಳಿಗೆ ಕುಟುಂಬ ಸಮೇತರಾಗಿ ಹೋಗಿ ದೇವರ ದರ್ಶನವನ್ನು ಮಾಡ್ಕೊಂಡು ಬರಬೇಕು. ಈ ಎರಡು ಕೆಲಸವನ್ನು ಮಾಡೋದ್ರಿಂದ ವಿಶೇಷವಾಗಿ ದೈವಾನುಗ್ರಹ ಅನ್ನೋದು
ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತೆ. ಮನೆಯಲ್ಲಿ ಸಿಹಿ ನೈವೇದ್ಯಗಳನ್ನು ಇಟ್ಟು ವಿಶೇಷವಾಗಿ ದೇವರಿಗೆ ಅರ್ಪಿಸಿ ಆ ಒಂದು ಸಿಹಿ ನೈವೇದ್ಯವನ್ನು ಪ್ರಸಾದದ ರೂಪದಲ್ಲಿ ಮನೆಯ ಸದಸ್ಯರು ಸೇವಿಸಿದ್ದೆ ಆದಲ್ಲಿ ವಿಶೇಷವಾಗಿ ಆರೋಗ್ಯದಲ್ಲಿ ವೃದ್ಧಿಯಾಗುತ್ತೆ, ಅಖಂಡ ಯಶಸ್ಸು ಪ್ರಾಪ್ತಿಯಾಗುತ್ತೆ. ನಾಳೆ ಬೇವು ಹಾಗೂ ಬೆಲ್ಲ ಎರಡನ್ನು ಕೂಡ ಸಮ ಪ್ರಮಾಣದಲ್ಲಿ ಮನೆಯ ಸದಸ್ಯರು ಸ್ವೀಕರಿಸಬೇಕು. ಈ ಒಂದು ಬೇವು ಬೆಲ್ಲವನ್ನು ಸ್ವೀಕರಿಸಿದ ನಂತರ ಒಳ್ಳೆಯ ಮಾತುಗಳನ್ನು ಆಡ್ತಾ ಮನೆಯಲ್ಲಿ ಇರ್ತಕ್ಕಂತಹ ಕುಟುಂಬದ ಸದಸ್ಯರ ಏಳಿಗೆ ಆಗಲಿ ಅಂತ ದೇವರ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ನಾಳೆಯ ದಿನ ದೇವರ ಪೂಜೆಯನ್ನು ಈ ರೀತಿಯಾಗಿ ಸರಳವಾಗಿ ನೀವು ಮನೆಯಲ್ಲಿ ಮಾಡಿಕೊಂಡಿದ್ದೆ ಆದಲ್ಲಿ ಯುಗಾದಿಯ ಸಂಪೂರ್ಣ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಶಿವನ ಸಂಕಲ್ಪ ಮಾಡ್ಕೊಳ್ಳೋದಾಗಿರ್ಬೋದು, ವಿಷ್ಣು ದೇವರ ಸಂಕಲ್ಪವನ್ನು ಮಾಡ್ಕೊಳ್ಬೋದು, ಲಕ್ಷ್ಮೀ ಹಾಗೂ ದುರ್ಗಾಮಾತೆಯ ಸಂಕಲ್ಪವನ್ನು ಮಾಡ್ಕೊಳ್ಳೋದಾಗಿರ್ಬೋದು, ನಿಮ್ಮ ಇಷ್ಟ ದೇವರುಗಳ ಹೆಸರನ್ನು ಹೇಳಿ ನಾಳೆ ಪೂಜೆಯನ್ನು ಮಾಡ್ಕೊಳ್ಬೇಕು. ಜೊತೆಗೆ ಬ್ರಹ್ಮದೇವನ ಸಂಕಲ್ಪವನ್ನು ಮಾಡ್ಕೊಳ್ಳೋದನ್ನು ಮರಿಬಾರದು. ಇಂತಹ ವಿಶೇಷವಾದಂತಹ ಯುಗಾದಿ ಹಬ್ಬದ ಈ ಒಂದು ಪೂಜೆಯ ಬಗೆಗಿನ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೇ.